ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿ ವೀಕ್ಷಿಸುತ್ತಿರುವ ಎಲ್ಲ ಶರಣ ಬಂಧುಗಳಲ್ಲಿ ಅನಂತ ಶರಣು ಶರಣಾರ್ಥಿಗಳು. ಮಹಾದೇವಿ ತಾಯಿ ಅಕ್ಷರಜ್ಞಾನವನ್ನು ಕಲಿತಾ ಇದ್ದಾಳೆ ಗುರುಲಿಂಗ ದೇವರ ಹತ್ರ. ಆಕೆ ತೀಕ್ಷ್ಣ ಬುದ್ಧಿ ಇಷ್ಟೊಂದು ತೀಕ್ಷ್ಣವಿತ್ತು ಅಂದರೆ ದಿನೇ ದಿನೇ ಎಲ್ಲ ಪಾಠ ಎಲ್ಲವನ್ನು ಬೇಗನೆ ಕಲಿತು ಮತ್ತೆ ಗುರುಗಳಿಗೆ ಪ್ರಶ್ನೆ ಮಾಡ್ತಾಯಿದ್ರು. ಆ ಒಂದು ಜ್ಞಾನದ ಹಸಿವು ಆಕೆಯಲ್ಲಿ ಎಷ್ಟಿತ್ತು ಅಂದರೆ ಎಷ್ಟು ಓದಿದರು ಎಷ್ಟು ಕೇಳಿದರೂ ಅದಕ್ಕೆ ತೃಪ್ತಿನೇ ಇಲ್ಲದಷ್ಟು ಆಕೆಯ ಜ್ಞಾನದ ಪಿಪಾಸೆ ಇತ್ತು. ಮಹಾದೇವಿ ಕಲಿತಾ ಕಲಿತಾ ಹೋಗ್ತಾ ಇದ್ದಾಳೆ ಅಕ್ಷರಾಭ್ಯಾಸ. ಅದರ ಜೊತೆಗೆ ಎಲ್ಲ ವೇದ ಶಾಸ್ತ್ರ ಆಗಮ ವಚನ ಸಾಹಿತ್ಯ ಪ್ರತಿಯೊಂದನ್ನು ಅಭ್ಯಾಸ ಮಾಡ್ತಾ ಇದ್ದಾಳೆ. ಅಲ್ಲಿ ಅದರಲ್ಲಿರ್ತಕ್ಕಂಥ ತತ್ವವನ್ನು ತನ್ನ ಒಂದು ಜ್ಞಾನದ ಚಕ್ಷುವಿಗೆ ಆಕೆ ಹಚ್ಚಿ ಅದಕ್ಕೆ ಚಿಂತನೆಯನ್ನು ಮಾಡ್ತಾ ಇದ್ದಾಳೆ. ಈ ರೀತಿ ಅಕ್ಕ ಮಹಾದೇವಿ ತಾಯಿ ಲೌಕಿಕ ವಿದ್ಯೆ ಅಕ್ಷರಜ್ಞಾನ ಪಾರಲೌಕಿಕ ವಿದ್ಯೆ ಇವೆರಡನ್ನೂ ಗುರುಗಳ ಹತ್ರ ಕಲಿತಾ ಇದ್ದಾಳೆ. ಲೌಕಿಕ ವಿದ್ಯೆ ಅಂದರೆ ಬದುಕು ಹೇಗೆ ಮಾಡಬೇಕು ಅನ್ನುವುದು. ಪಾರಲೌಕಿಕ ವಿದ್ಯೆ ಅಂದರೆ ಈ ಸಾವನ್ನು ಹೇಗೆ ಗೆಲ್ಲಬೇಕು ಅನ್ನೋದು. ಅದಕ್ಕೆ ಮಹಾದೇವಿ ತಾಯಿ ಹೇಳ್ತಾ ಇದ್ದಾಳೆ, ಆವ ವಿದ್ಯೆ ಕಲಿತಡೇನು ಸಾವ ವಿದ್ಯೆ ಬೆನ್ನೆ ಬಿಡೋದು ಅಂತ. ಅಂತಹ ಸಾವನ್ನು ಹೇಗೆ ಗೆಲ್ಲಬೇಕು ಅನ್ನುವಂಥ ಒಂದು ಪಾರಲೌಕಿಕ ವಿದ್ಯೆಯನ್ನು ಮಹಾದೇವಿ ತಾಯಿ ಗುರುಲಿಂಗ ದೇವರ ಹತ್ರ ಕಲಿತಾ ಇದ್ದಾಳೆ. ಇದೇ ರೀತಿ ಆಕೆ ಅಕ್ಷರಜ್ಞಾನ ನಡೀತಾ ಇದೆ. ಆಕೆಗೆ ಒಳಗೆ ಪ್ರಶ್ನೆಗಳು ಉದ್ಭವಿಸ್ತಾ ಇದ್ದಾವೆ. ವಿದ್ಯೆಯ ಲಕ್ಷಣ ವಿದ್ಯಾರ್ಥಿಯ ಲಕ್ಷಣ ಏನು ಅಂದರೆ ಪ್ರಶ್ನೆಗಳು ಹೇಳಬೇಕು. ತನ್ನಲ್ಲಿ ಆ ಜ್ಞಾನದ ಹಸಿವು ಹಿಂಗಿಸ್ಕೊಳ್ತಕ್ಕಂಥ ಪ್ರಶ್ನೆಗಳು ಹೇಳಬೇಕು. ಪ್ರಶ್ನೆಗಳು ಯಾವಾಗ ಹೇಳ್ತಾವೋ ಆವಾಗ ವಿದ್ಯಾರ್ಥಿಯ ಜ್ಞಾನಾರ್ಜನೆ ಇನ್ನೂ ತೀಕ್ಷ್ಣವಾಗಿ ಆಗ್ತಾ ಇದೆ. ಅದೇ ರೀತಿ ಮಹಾದೇವಿ ತಾಯಿ ಪ್ರಶ್ನೆಗಳು ಹೇಳ್ತಾ ಇದ್ದಾಳೆ. ಮಹಾದೇವಿ ತಾಯಿ ನೋಡ್ತಾ ಇದ್ದಾಳೆ ವಚನ ಸಾಹಿತ್ಯದಲ್ಲಿ ಅಥವಾ ಪುರಾಣ ವೇದ ಆಗಮ ಎಲ್ಲ ಒಂದು ಕಡೆ ಹೇಳ್ತಾ ಇದ್ದರೆ ದೇವರ ಸ್ವರೂಪ. ದೇವರ ಸ್ವರೂಪ ಅಂದರೆ ಹೇಗೆ, ಅಥವಾ ನಾವು ಇವಾಗೆಲ್ಲ ಆಚರಣೆಯಲ್ಲಿ ಮಾಡ್ತಕ್ಕಂಥ ದೇವರಂದರು ಹೇಗೆ, ಇದಕ್ಕೂ ಅದಕ್ಕೂ ಬಹಳ ವ್ಯತ್ಯಾಸ ಇದೆ ಅಂತ ಬಹಳ ಆಕೆಗೆ ಮನಸ್ಸಿನಲ್ಲಿ ದ್ವಂದ್ವ ಹುಡ್ತದೆ. ಏನು ಅಂದರೆ ವಚನಗಳಲ್ಲಿ ಹೇಳ್ತಕ್ಕಂಥ ದೇವನ ಸ್ವರೂಪನೇ ಬೇರೆ, ನಾವು ಆಚರಣೆಯಲ್ಲಿ ಮಾಡ್ತಕ್ಕಂಥ ದೇವರ ಸ್ವರೂಪನೇ ಬೇರೆ. ಅದಕ್ಕೆ ಗುರುಗಳ ಹತ್ರ ಕೇಳ್ತಾ ಇದ್ದಾಳೆ, ಗುರುದೇವ ನಿಜವಾಗಲೂ ದೇವರಂದರೆ ಏನು, ದೇವರ ಸ್ವರೂಪವೇನು, ಆ ಪ್ರಶ್ನೆ ನನಗೆ ಭಾಳ ಕಾಡ್ತಾ ಇದೆ ಅಂತ ಕೇಳ್ತಾಳೆ. ಅದಕ್ಕೆ ಗುರುಲಿಂಗದೇವರು ಬಹಳ ಮಾರ್ಮಿಕವಾಗಿ ಅರ್ಥವತ್ತಾಗಿ ತಾತ್ವಿಕವಾಗಿ ದೇವರ ಸ್ವರೂಪ ಏನು ಅನ್ನುವುದನ್ನು ಮಹಾದೇವಿ ತಾಯಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ದೇವರ ಪೂಜೆ ದೇವರ ಕಲ್ಪನೆ ನಮಗೆ ಹೇಗೆ ಬಂತು, ನಾವು ನೋಡ್ತಾ ಇದ್ದೀವಿ ಮೊದಲು ಆದಿಮಾನವ ಕಾಡಿನಲ್ಲಿ ಬದುಕ್ತಾ ಇದ್ದ, ಅವನಿಗೆ ಯಾವುದೇ ಮನೆ ಅಥವಾ ಏನೋ ಒಂದು ಮೇಲೆ ಯಾವುದು ಆಶ್ರಯ ಇರಲಾರ್ದೆ ಬದುಕ್ತಾ ಇದ್ದವ. ಅಂಥ ಆದಿಮಾನವ ಕಾಡಿನಲ್ಲಿ ಬದುಕಬೇಕಾದ್ರೆ ಅವನಿಗೆ ಬಹಳ ಭಯ ಆಗ್ತಿತ್ತು ಕಾಡು ಪ್ರಾಣಿಗಳಿಂದ, ಒಂದು ವಿಷ ಜಂತುಗಳಿಂದ. ಅವನೇನು ಮಾಡ್ದ, ಆ ವಿಷ ಜಂತುಗಳು ಆ ಕಾಡು ಪ್ರಾಣಿಗಳು ತಮಗೆ ಏನೂ ತೊಂದರೆ ಕೊಡಬಾರ್ದು ಅಂತ ತಿಳ್ಕೊಂಡು ಆ ಕಾಡು ಪ್ರಾಣಿಗಳಿಗೆ ಪೂಜೆ ಮಾಡೋಕ್ಕೆ ಶುರು ಮಾಡ್ದ. ನಂತರ ಸ್ವಲ್ಪ ಅವನ ಬುದ್ಧಿ ವಿಕಾಸವಾಯಿತು. ಆವಾಗನ ವಿಚಾರ ಮಾಡ್ತಾ ಹೋದ, ಈ ಹರಿಯುವ ನೀರು ಬೀಸುವ ಗಾಳಿ ಈ ಭೂಮಿ ನಮಗೆಲ್ಲ ಈ ಒಂದು ಫಲವತ್ತಾದ ಹಣ್ಣು ಕೊಡ್ತಾ ಇದೆ, ಇಂಥದ್ದೆಲ್ಲ ಕೊಡಬೇಕಾದ್ರೆ ಈ ನೀರು ಗಾಳಿ ಮತ್ತು ಈ ಭೂಮಿ ಏನು ಪಂಚಭೂತಗಳು ನಾವಂತೀವಿ ಈ ಪಂಚಭೂತಗಳು ನಮಗೆ ಎಷ್ಟೊಂದು ಸಹಾಯ ಮಾಡ್ತಾ ಇದ್ದಾವಲ್ಲ, ಅದಕ್ಕೆ ಇವೇ ನಮಗೆ ದೇವರು ಅಂತ ತಿಳ್ಕೊಂಡು ಈ ಪಂಚಭೂತಗಳ ಪೂಜೆ ಮಾಡಲಿಕ್ಕೆ ಶುರು ಮಾಡ್ದ ಆದಿಮಾನವ. ಪೂಜೆ ಮಾಡ್ತಾ ನಂತರ ಅವನೇನು ಮಾಡ್ದ ಅಂದರೆ ಒಂದೊಂದು ಏನು ಪಂಚಭೂತಗಳಿಗೆ ಈ ನೀರಿಗೆ ನೀರಿನ ದೇವತೆ ಮಾಡ್ದ, ವರುಣ ದೇವತೆ ಮಾಡ್ದ, ಅಗ್ನಿಗೆ ಅಗ್ನಿ ದೇವತೆ ಮಾಡ್ದ, ಭೂಮಿಗೆ ಭೂಮಿ ದೇವತೆ, ಈಗ ವಿದ್ಯೆಗೆ ವಿದ್ಯೆ ದೇವತೆ, ಒಂದು ಸಂಪತ್ತಿಗೆ ಲಕ್ಷ್ಮೀ ದೇವತೆ, ಹೀಗೆ ಒಂದೊಂದಕ್ಕೊಂದೊಂದಕ್ಕೆ ರೂಪ ಕೊಡ್ತಾ ಅವನು ಒಂದು ರೂಪ ಮಾಡಿ ಆ ರೂಪದಲ್ಲಿ ಆ ದೇವರನ್ನು ಪೂಜೆ ಮಾಡಲಿಕ್ಕೆ ಶುರು ಮಾಡ್ದ. ಹೀಗೆ ಬರ್ತಾ ಬರ್ತಾ ನಂತರ ಸ್ವಲ್ಪ ಅವನ ಬುದ್ಧಿ ಇನ್ನೂ ವಿಕಾಸವಾಯಿತು. ಅವಾಗ ಏನು ಪೂಜೆ ಮಾಡೋಕ್ಕೆ ಶುರು ಮಾಡ್ದ ಅಂದ್ರೆ ವಿಭೂತಿ ಪುರುಷರು ಮಹಾತ್ಮರು ಶರಣರು ಅನುಭಾವಿಗಳು ಇವರು ಪೂಜೆ ಮಾಡಲಿಕ್ಕೆ ಶುರು ಮಾಡ್ದ. ಇದು ಹಂತ ಹಂತವಾಗಿ ಅವನ ಒಂದು ಏನು ಬುದ್ಧಿ ಮತ್ತು ಬೆಳವಣಿಗೆ ಶುರುವಾಯಿತು. ಮೊದಲಿಗೆ ಕಾಡು ಪ್ರಾಣಿಗಳ ಪೂಜೆ, ನಂತರ ಪಂಚಭೂತಗಳ ಪೂಜೆ, ನಂತರ ಏನು ಅವಕ್ಕೆ ಒಂದು ದೇವತಾ ಸ್ವರೂಪ ಮಾಡಿ ಅವುಗಳ ಪೂಜೆ ಮಾಡ್ತಾ ಮತ್ತೆ ಅವನ ಬುದ್ಧಿ ಇನ್ನಷ್ಟು ವಿಕಾಸ ಆಯಿತು. ಅವನು ವಿಭೂತಿ ಪುರುಷರ ಪೂಜೆ ಮಾಡೋಕ್ಕೆ ಶುರು ಮಾಡ್ದ. ಇದೇ ಮಾಡ್ತಾ ಮಾಡ್ತಾ ಮುಂದೆ ಏನಾಯಿತು ಅಂದರೆ ಈ ಒಂದು ದೇವತೆಗಳ ಸ್ವರೂಪ ಇಷ್ಟೊಂದು ಆ ಒಂದು ಪೂಜೆಗಳಿಗೆ ಅಂಟುಕೊಂಡ ಅಂತಂದರೆ ಇಜುವೇ ನಿಜವಾದ ದೇವರು, ಇವೇ ನಿಜವಾದ ದೇವತೆಗಳು ಅಂತ ತಿಳ್ಕೊಂಡು ಅದು ತಪ್ಪು ಕಲ್ಪನೆಯಲ್ಲೂ ತಪ್ಪು ಭ್ರಾಂತಿಯಲ್ಲಿ ಅವ ಒಂದು ಮೂಢ ರೀತಿಯಲ್ಲಿ ಆಚರಣೆ ಮಾಡ್ತಾ ಬಂದಿದ್ದು ನಾವು ನೋಡ್ತಾ ಇದ್ದೇವೆ.
ನಾವು ಹೇಗೆ ಪೂಜೆ ಮಾಡ್ತೀವಿ ಅಥವಾ ಹೇಗೆ ನಾವು ದೇವರನ್ನು ಕಲ್ಪನೆ ಮಾಡ್ಕೊಳ್ತೀವಿ ಅಂದ್ರೆ ನಮ್ಮ ಬುದ್ಧಿಮತ್ತೆ ಎಷ್ಟಿದೆಯೋ ನಮ್ಮ ವಿಚಾರ ಶಕ್ತಿ ಎಷ್ಟಿದೆಯೋ ನಾವು ನಮ್ಮ ಮಟ್ಟಿಗೆ ನಾವು ದೇವರನ್ನು ಏನೋ ದೇವರ ಸ್ವರೂಪವನ್ನು ಮಾಡ್ಕೊಂಡಿವಿ ಈಗ ನೋಡಿ ನಮಗೆ ಮದುವೆ ಆಗ್ಯದ ದೇವರಿಗೂ ಮದುವೆ ಮಾಡಿಸ್ತೀವಿ ನಮಗೂ ಮಕ್ಕಳಾಗ್ಯಾವ ದೇವರಿಗೂ ಮಕ್ಕಳು ಹೀಗೆ ನಾವು ಹೇಗಿದ್ದೇವೋ ನಮ್ಮ ದೇವರು ಹಾಗೆ ನಾವು ಇನ್ನೊಬ್ಬರಿಗೆ ಕಾಡ್ತೀವಿ ಅದಕ್ಕೆ ನಾವೇನಂತೀವಿ ನಮ್ಮ ದೇವರು ನಮಗೆ ಕಾಡ್ತಾನೆ ನಾವು ಇನ್ನೊಬ್ಬರ ಮೇಲೆ ಸಂತೋಷ ಪಡ್ತೀವಿ ಅವಾಗ ನಾವೇನಂತೀವಿ ನಮ್ಮ ಮೇಲೆ ದೇವರು ಪ್ರಸನ್ನ ಆಗ್ಯಾನ ನಮಗೆ ಏನಾರ ಇನ್ನೊಬ್ಬರು ಏನಾರ ತೊಂದರೆ ಕೊಟ್ರ ಕೊಡ್ತಾರಲ್ಲ ಅದೇ ರೀತಿ ನಾವು ಏನು ಅನ್ಕೋತೀವಿ ಅಂದ್ರೆ ದೇವರು ನಮಗೆ ಕಾಡ್ಲತ್ತಾನ ವಿಚಾರ ಮಾಡಬೇಕು ದೇವರು ಒಂದು ವೇಳೆ ಕಾಡಕ್ಕೆ ನಿಂತಿದ್ರೆ ನಮಗೆ ಬದುಕಲಿಕ್ಕೆ ಸಾಧ್ಯ ಆಗ್ತದೇನೋ ಅದಕ್ಕೆ ದೇವರು ಕಾಡುವವನಲ್ಲ ಅವನು ಕಾಪಾಡುವವ ಇದು ಅರ್ಥ ನಾವು ಮಾಡ್ಕೊಳ್ಬೇಕು ದೇವರು ಎಂದು ಕಾಡಲ್ಲ ಅವನು ಪ್ರೇಮಮಯಿ ಕರುಣಾಮಯಿ ಆ ಪ್ರೇಮಮಯಿ ಕರುಣಾಮಯಿ ಪರಮಾತ್ಮ ತಾಯಿಯ ಸ್ವರೂಪ ತಾಯಿ ಹೇಗೆ ತನ್ನ ಮಕ್ಕಳಿಗೆ ಎಷ್ಟೇ ತೊಂದರೆ ಕೊಟ್ಟರು ತಾಯಿ ಆ ಮಕ್ಕಳ ಬಗ್ಗೆ ದ್ವೇಷ ಇರಲ್ಲ ಅಥವಾ ಆ ಮಕ್ಕಳ ಬಗ್ಗೆ ಯಾವುದೇ ಕೆಟ್ಟ ಭಾವನೆ ಆಕೆಯಲ್ಲಿರಲ್ಲ ಎಲ್ಲವನ್ನು ಕ್ಷಮಿಸ್ತಾಳೆ ಮತ್ತು ಪ್ರೀತಿ ಮಾಡ್ತಾಳೆ ಅದೇ ರೀತಿ ಪರಮಾತ್ಮ ಎಲ್ಲವನ್ನು ಕ್ಷಮಿಸ್ತಾನೆ ಮತ್ತು ಪ್ರೀತಿಯನ್ನು ಮಾಡ್ತಾ ಇದ್ದಾನೆ ಅದು ಪರಮಾತ್ಮನ ಸ್ವರೂಪ ಯಾವುದು ಅಂದರೆ ಪ್ರೀತಿ ಅದಕ್ಕೆ ಈ ಒಂದು ಪರಮಾತ್ಮನಿಗೆ ನಾವು ಯಾವುದೋ ಒಂದು ಆಕಾರದಲ್ಲಿಟ್ಟು ನಾವು ಆ ಒಂದು ಸ್ವರೂಪ ನಾವು ಆ ದೇವರಿಗೆ ಕೊಟ್ಟರೆ ಅದು ಪರಮಾತ್ಮನಿಗೆ ಚ್ಯುತಿ ಮಾಡಿದಂಗೆ ಆಗ್ತಾ ಇದೆ ಪರಮಾತ್ಮನ ಸ್ವರೂಪಕ್ಕೆ ನಾವು ದ್ರೋಹ ಬಗೆದಂಗೆ ಆಗ್ತಾ ಇದೆ ಅದಕ್ಕೆ ನಿಜವಾಗಲೂ ಪರಮಾತ್ಮನ ಸ್ವರೂಪ ಏನು ಅಂದರೆ ಬಸವಣ್ಣನವರು ಬಹಳ ಚೆಂದ ಹೇಳ್ತಾ ಇದ್ದಾರೆ ಜಗದಗಲ ಮುಗಿಲಾಗಲ ಮಿಗೆಯಾಗಲ ನಿಮ್ಮಗಲ ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮದೇವ ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಎಷ್ಟು ಚೆಂದ ಹೇಳ್ತಾ ಇದ್ದಾರೆ ನೋಡ್ರಿ ಪರಮಾತ್ಮನ ಸ್ವರೂಪ ಎಷ್ಟು ಅವನ ಸ್ವರೂಪ ವಿಶಾಲ ಅಂದರೆ ಪಾತಾಳದಿಂದ ಅತ್ತತ್ತ ಅಂತ ಹೇಳ್ತಾ ಇದ್ದಾರೆ ಪಾತಾಳಕ್ಕಿಂತಲೂ ಅತ್ತತ್ತ ಬ್ರಹ್ಮಾಂಡಕ್ಕಿಂತಲೂ ಅತ್ತತ್ತ ಅವನು ಕಣ್ಣಿಗೆ ಕಾಣುವಲ್ಲ ಅವನಿಗೆ ಯಾವುದೂ ಉಪಮೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ದೇವರು ಹೀಗಿದ್ದಾನೆ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ದೇವರಂದ್ರೆ ಅದಕ್ಕೆ ಹೋಲಿಸ್ಲಿಕ್ಕೆ ಯಾವ ವಸ್ತುನೂ ಜಗತ್ತಿನಲ್ಲಿಲ್ಲ ಅದಕ್ಕೆ ಹೋಲಿಕೆ ಯಾವ ವಸ್ತುನೂ ಆಗಲ್ಲ ಅದಕ್ಕೆ ದೇವರು ಉಪಮಾತೀತ ಅಂತಹ ಪರಮಾತ್ಮನಿಗೆ ನಾವು ಒಂದು ಸ್ವರೂಪ ಕೊಟ್ಟು ನಾವು ಏನು ಮಾಡ್ತಾ ಇದ್ದೀವಿ ಎಲ್ಲೋ ಗುಡಿಯೊಳಗೋ ಮಸ್ಜಿದೊಳಗೋ ಚರ್ಚಿನೊಳಗೋ ಮಠದೊಳಗೋ ಇದು ನಮ್ಮ ದೇವರು ಇದು ನಿಮ್ಮ ದೇವರು ಅಂತ ತಿಳ್ಕೊಂಡು ಆ ದೇವರಿಗೆ ಆಕಾರ ಕೊಟ್ಟು ದೇವ್ರ ಸಲುವಾಗಿ ನಾವೆಲ್ಲ ಬಡದಾಡ್ತಾ ಇದ್ದೇವೆ ವಿಚಾರ ಮಾಡಬೇಕು ದೇವರು ಸ್ವರೂಪ ಎಂಥ ಒಂದು ವಿಶಾಲವಾದ ದೇವರಂದರೆ ಹೇಗೆ ಎಲ್ಲ ಕಡೆ ನೋಡ್ತೀವಿ ಅವರೊಂದು ಆಕಾರ ಕೊಟ್ಟರು ಇವರೊಂದು ಆಕಾರ ಕೊಟ್ಟರು ಅಲ್ಲಿ ಜಗಳ ಶುರು ಆಗ್ತಾವೆ ನಮ್ಮ ದೇವರು ನಿಮ್ಮ ದೇವರು ಅಂತ ಅದಕ್ಕೆ ಇಲ್ಲಿ ಸಕಲೇಶ್ವರ ಮಾದೇಶ್ವರರು ಭಾಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ದೇವರ ಅಂದರೆ ಏನು ದೇವರ ಮೂಲ ಸ್ವರೂಪ ಏನು ಅನ್ನೋದನ್ನು ಎಷ್ಟೊಂದು ಅರ್ಥಗರ್ಭಿತವಾಗಿ ಹೇಳ್ತಾ ಇದ್ದಾರೆ ಮೃತ್ತಿಕೆ ಒಂದರಲ್ಲಾದ ಭಾಂಡದಂತೆ ಚಿನ್ನ ಒಂದರಲ್ಲಾದ ಆಭರಣದಂತೆ ನೀರಿನಲ್ಲಾದ ಆಲಿಕಲ್ಲಿನಂತೆ ಸಕಲೇಶ್ವರ ಎಷ್ಟು ಚೆಂದ ಹೇಳ್ತಾ ಇದ್ದಾರೆ ನೋಡ್ರಿ ಒಂದರಲ್ಲಾದ ಭಾಂಡದಂತೆ ಮೃತ್ತಿಕೆ ಅಂದರೆ ಮಣ್ಣು ಈಗ ಒಂದು ಈಗ ಗಡಿಗೆ ಆಗಲಿ ಅಥವಾ ಯಾವುದೇ ಒಂದು ನಾವು ಸಾಮಾನು ಮನಬಳಕೆ ವಸ್ತುಗಳು ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಆಕಾರಗಳು ಬೇರೆ ಇರ್ಬೋದು ಆದರೆ ಅದಕ್ಕೆ ಮೂಲ ವಸ್ತು ಯಾವುದು ಒಂದೇ ಮಣ್ಣು ನಾವೇನು ಮಾಡಿದ್ದೀವಿ ಆ ಮಣ್ಣು ಮೂಲ ವಸ್ತು ಅನ್ನೋದನ್ನು ಮರೆತು ಈ ಗಡಿಗೆನೇ ನಿಜವಾದು ಅಂತ ತಿಳ್ಕೊಂಡು ಈ ಗಡಿಗೆ ದೊಡ್ಡದು ಈ ಗಡಿಗೆ ಸಣ್ಣದು ಇದು ಈ ಆಕಾರ ಇದು ಆ ಆಕಾರ ಅಂತ ತಿಳ್ಕೊಂಡು ಆ ಗಡಿಗೆಯಲ್ಲಿ ನಾವು ಭೇದ ಮಾಡ್ತಾ ಇದ್ದೀವಿ ವಿಚಾರ ಮಾಡಬೇಕು ಅದಕ್ಕೆ ಎಲ್ಲ ಗಡಿಗೆಗಳಿಗೂ ಮೂಲ ಯಾವುದದ ಅದು ಮಣ್ಣು ಅದು ಒಂದೇ ವಸ್ತು ಅದ ಇದು ನಾವು ವಿಚಾರ ಮಾಡಲ್ಲ ಅದಕ್ಕೆ ಹೇಳ್ತಾರೆ ಬಸವಣ್ಣನವರು ದೇವನೊಬ್ಬ ನಾಮ ಹಲವು ದೇವ ಪರಮಾತ್ಮ ಒಬ್ಬನೇ ಅದನ ನಾವು ಏನೇನೋ ಹೆಸರಿಟ್ಟು ಅವನನ್ನು ಕರೀತಾ ಇದ್ದೀವಿ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಚಿನ್ನ ಒಂದರಲ್ಲಾದ ಆಭರಣದಂತೆ ಈಗ ಆಭರಣಗಳು ನೋಡ್ಕೋತೀವಿ ನಾವು ಅಕ್ಕಸಾಲಿಗೆ ಆಭರಣ ಮಾಡ್ತಾನೆ ಕೊರಳಿಗೆ ಹಾಕೋದು ಮಾಡ್ತಾನೆ ಕೈಗೆ ಹಾಕೊಳ್ಳೋದು ಮಾಡ್ತಾನೆ ಕಾಲಿಗೆ ಹಾಕೊಳ್ಳೋದು ಮಾಡ್ತಾನೆ ತಲೆಗೆ ಹಾಕೊಳ್ಳೋಕೆ ಕಿರೀಟ ಮಾಡ್ತಾನೆ ನಾವೇನು ಮಾಡ್ತೀವಿ ಆಭರಣದಲ್ಲಿ ಭೇದ ಮಾಡ್ತೀವಿ ಕಾಲಿಗೆ ಹಾಕೊಳ್ಳೋದು ಕನಿಷ್ಠ ತಲೆಗೆ ಹಾಕೊಳ್ಳೋದು ಶ್ರೇಷ್ಠ ಈಗ ಆಭರಣಗಳಲ್ಲಿ ನಾವು ಭೇದ ಮಾಡ್ಲಿಕ್ಕೆ ಶುರು ಮಾಡ್ತೀವಿ ವಿಚಾರ ಮಾಡಬೇಕು ಈ ಎಲ್ಲ ಆಭರಣಗಳ ಮೂಲ ಯಾವುದದ ಕೇವಲ ಬಂಗಾರ ಚಿನ್ನ
ಈ ಚಿನ್ನನೇ ಎಲ್ಲದಕ್ಕೂ ಮೂಲ ಅದ ಅದು ಚಿನ್ನ ಮಾತ್ರ ಅದು ಒಂದೇ ಅದ ಇದು ನಾವು ಅರ್ಥ ಮಾಡ್ಕೋಬೇಕು ನಂತರ ಹೇಳ್ತಾ ಇದ್ದಾರೆ ನೀರಿನಲ್ಲಾದ ಆಲಿಕಲ್ಲಿನಂತೆ ನೀರು ಸ್ವರೂಪ ಒಂದೇ ಅದ ಆದರೆ ಅದು ಗಟ್ಟಿಯಾಗಿ ಯಾವ್ಯಾವ ಪಾತ್ರೆ ಒಳಗೆ ಹಾಕ್ತೇವೋ ಆ ರೀತಿ ಅದು ಆಕಾರ ತಳ್ತದೆ ಈಗ ಫ್ರಿಜ್ನಲ್ಲಿ ಒಯ್ದಿಡ್ತೀವಿ ನಾವು ಚೌಕ ಆಕಾರದಲ್ಲಿಟ್ರೆ ಅದು ಚೌಕ ಆಗ್ತದೆ ಉದ್ದ ಆಕಾರದಲ್ಲಿಟ್ರೆ ಉದ್ದ ಆಗ್ತದೆ ನಾವು ಯಾವ ಪಾತ್ರೆ ಒಳಗೆ ಹಾಕಿ ಅಲ್ಲಿ ಇಡ್ತೀವೋ ಅದು ಆ ಆಕಾರ ತಾಳ್ತಾ ಇದೆ ಆದರೆ ಅದ್ರ ಮೂಲ ಯಾವುದದ ನೀರು ಆ ನೀರು ಮಾತ್ರ ಒಂದೇ ಅದ ಆ ನೀರು ಜಗತ್ತಿನ ಯಾವ ದೇಶದಲ್ಲಿ ಹೋದರೂ ಅದರ ಒಂದು ಗುಣ ಒಂದೇ ಅದ ನಾವೇನು ಹೇಳ್ತೀವಿ H2O ಇದು ಜಗತ್ತಿನ ಯಾವ ಮೂಲೆಗೆ ಹೋದರೂ ಅದು ಒಂದೇ ಅದ ನೀವು ಭಾರತದಲ್ಲಿ ಹೇಳಿದ್ರು ಒಂದೇ ಅದ ಅಮೇರಿಕಾದಾಗ ಹೋದರೂ ಒಂದೇ ಅದ ಜಪಾನ್ನಾಗ ಹೋದರೂ ಪಾಕಿಸ್ತಾನ ಹೋಗ್ರಿ ಎಲ್ಲಿ ಹೋದ್ರಿ H2O ಅಂದರೆ ನೀರು ಇದು ಸೂತ್ರ ಒಂದೇ ಅದ ಜಗತ್ತಿನ ಎಲ್ಲ ಕಡೆ ಅದೇ ರೀತಿ ಪರಮಾತ್ಮ ಎಲ್ಲೇ ಹೋಗಲಿ ಪರಮಾತ್ಮನ ಸ್ವರೂಪ ಒಂದೇ ನಾವು ಮಾಡ್ತಕ್ಕಂಥ ಭೇದ ಅದು ಪರಮಾತ್ಮನ ಸ್ವರೂಪ ಅಲ್ಲ ಅದಕ್ಕೆ ಇಲ್ಲಿ ಶರಣರು ಹೇಳ್ತಾ ಇದ್ದಾರೆ ನೀರಿನಲ್ಲಾದ ಆಲಿಕಲ್ಲಿನಂತೆ ಸಕಲೇಶ್ವರ ಪರಮಾತ್ಮ ಒಬ್ಬನೇ ಇದ್ದಾನೆ ಅವನ ಸ್ವರೂಪ ಹೇಗಿದೆ ಅಂತಂದರೆ ಅದು ಜಗದಾಗಲ್ಲ ಮುಗಿಲಾಗಲ್ಲ ಅದು ಆಕಾರಕ್ಕೆ ನಿಲುಕಲ್ಲ ಅದು ನಮಗೆ ಕಣ್ಣಿಗೆ ಕಾಣಂಗಿಲ್ಲ ಅದಕ್ಕೆ ಇಲ್ಲಿ ಬಸವಣ್ಣನವರು ಆ ಒಂದು ಪರಮಾತ್ಮನ ಹೇಗಿದ್ದಾನೆ ಅನ್ನುವುದನ್ನು ಬಹಳ ಅರ್ಥಗರ್ಭಿತವಾಗಿ ಹೇಳ್ತಾ ಇದ್ದಾರೆ ಉದಕದೊಳಗೆ ಬೈಚಿಟ್ಟ ಬಯಕೆಯ ಕಿಚ್ಚಿನಂತೆ ಪರಮಾತ್ಮ ಹೇಗಿದ್ದಾನೆ ಉದಕದೊಳಗೆ ಬೈಚಿಟ್ಟ ಬಯಕೆಯ ಕಿಚ್ಚಿನಂತೆ ಸಸಿಯೊಳಗಣ ರಸದ ರುಚಿಯಂತೆ ನನೆಯೊಳಗಣ ಪರಿಮಳದಂತಿದ್ದಿತ್ತು ಕೂಡಲ ಸಂಗಮ ದೇವರ ನಿಲವು ಕನ್ಯೆಯ ಸ್ನೇಹದಂತಿತ್ತು ಎಷ್ಟು ಮಾರ್ಮಿಕವಾಗಿ ಹೇಳ್ತಾ ಇದ್ದಾರೆ ಉದಕದೊಳಗೆ ಬೈಚಿಟ್ಟ ಬಯಕೆಯ ಕಿಚ್ಚಿನಂತೆ ಉದಕ ಅಂದರೆ ನೀರು ಆ ನೀರಿನೊಳಗೆ ಬೈಚಿಟ್ಟ ಬಯಕಿನ ಕಿಚ್ಚಿನಂತೆ ಆ ನೀರಿನೊಳಗೆ ಮುಚ್ಚಿಟ್ಟಿರುವಂಥ ಕಿಚ್ಚಿನಂಗೆ ಪರಮಾತ್ಮನ ಸ್ವರೂಪ ಅದರ ಕಣ್ಣಿಗೆ ಕಾಣಲ್ಲ ಅದೇ ರೀತಿ ಹೇಳ್ತಾ ಇದ್ದರೆ ಸಸಿಯೊಳಗಣ ರಸದ ರುಚಿಯಂತೆ ಸಸಿಯದ ಒಂದು ಸಣ್ಣ ಸಸಿಯದ ಅದು ಮುಂದೆ ದೊಡ್ಡ ಹೆಮ್ಮರವಾಗಿ ಹಣ್ಣು ಕೊಡ್ತದೆ ಆ ಹಣ್ಣಿನೊಳಗೆ ರುಚಿ ಇರ್ತದೆ ಆದರೆ ಅದೇ ರುಚಿ ಆ ಹಣ್ಣಿನ ರುಚಿ ಆ ಸಸಿಯೊಳಗೂ ಅದ ಆದರೆ ಅದು ಅವ್ಯಕ್ತವಾಗದ ಅದು ಯಾವಾಗ ವ್ಯಕ್ತವಾಗ್ತದೆ ಅಂದರೆ ದೊಡ್ಡದಾಗಿ ಅದು ಫಲ ಕೊಟ್ಟಾಗ ಅದು ವ್ಯಕ್ತವಾಗ್ತಾ ಇದೆ ಹೇಗೆ ಅದು ಸಸಿಯೊಳಗೆ ಅವ್ಯಕ್ತವಾಗಿದೆಯೋ ಅದೇ ರೀತಿ ಪರಮಾತ್ಮ ಅವ್ಯಕ್ತವಾಗಿದ್ದಾನೆ ಅವನು ಕಣ್ಣಿಗೆ ಕಾಣಲ್ಲ ಅವನು ಅಗೋಚರ ಇದ್ದಾನೆ ನನ್ನೆಯೊಳಗಣ ಪರಿಮಳದಂತೆ ಒಂದು ಮೊಗ್ಗು ಮೊಗ್ಗಿನಲ್ಲಿ ಪರಿಮಳ ಇದೆ ಆದರೆ ಅದು ನಮ್ಮ ಅನುಭವಕ್ಕೆ ಯಾವಾಗ ಬರ್ತಾ ಇದೆ ಅದು ಅರಳಿದಾಗ ಮಾತ್ರ ಅದು ಅನುಭವಕ್ಕೆ ಬರ್ತಾ ಇದೆ ಅದೇ ರೀತಿ ಪರಮಾತ್ಮ ಆ ಮೊಗ್ಗಿನೋಪಾದಿಯಲ್ಲಿ ಆ ಮೊಗ್ಗಿನೊಳಗೆ ಇರುವಂಥ ಒಂದು ಸುಗಂಧದ ರೀತಿ ಪರಮಾತ್ಮ ಅವನು ಅವ್ಯಕ್ತವಾಗಿದ್ದಾನೆ ಆ ಅವ್ಯಕ್ತವಾಗಿರ್ತಕ್ಕಂಥ ಪರಮಾತ್ಮನ ಸ್ವರೂಪವೇ ಗುರುಬಸವಣ್ಣನವರು ಕರಕ್ಕೆ ಕೊಡ್ತಾ ಇದ್ದಾರೆ ಇಷ್ಟಲಿಂಗದ ರೂಪವಾಗಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ದೇವರನ್ನು ಹುಡ್ಕೊಂಡು ಮತ್ತೆಲ್ಲೋ ಅಲ್ಲೋ ಕಾಶಿಯೊಳಗೋ ಕೇದಾರದೊಳಗೋ ಅಥವಾ ಮತ್ತೆಲ್ಲೋ ರಾಮೇಶ್ವರದವರು ಅಲ್ಲಿ ಅಲ್ಲಿ ಎಲ್ಲೋ ಇದ್ದಾನೆ ಅಂತ ತಿಳ್ಕೊಂಡು ಎಲ್ಲ ಕಡೆ ದೇವರನ್ನು ಹುಡುಕ್ತಾ ಇದ್ದೀವಿ ದೇವರ ಅಲ್ಲೇ ನೋಡಬೇಕು ಅಂತ ಕಷ್ಟಪಟ್ಟು ಎಷ್ಟು ಹೈರಾಣಾಗಿ ಹೋಗ್ತಾ ಇದ್ದೀವಿ ಯಾವ ರೀತಿ ಅಂದರೆ ಒಂದು ಕತೆ ಬರ್ತದೆ ಒಂದು ಸಮುದ್ರದಲ್ಲಿ ಒಂದು ಮೀನಿತ್ತು ಆ ಮೀನಿನ ಮರಿ ಅದು ಈಜಾಡ್ತಾ ಆಡ್ತಾ ದಡಕ್ಕೆ ಬರ್ತದೆ ದಡಕ್ಕೆ ಬರ್ತದೆ ಅಲ್ಲಿ ಒಬ್ಬ ಮಹಾತ್ಮರು ಆ ಒಂದು ಸಮುದ್ರಕ್ಕೆ ಸ್ನಾನಕ್ಕೆ ಬಂದಿರ್ತಾರೆ ಆ ಸಮುದ್ರ ವರ್ಣನೆ ಮಾಡ್ತಿರ್ತಾರೆ ಆ ಸಮುದ್ರ ನೋಡಿ ಭಾಳ ಅವರಿಗೆ ಆನಂದ ಆಗ್ತದೆ ಆ ಸಮುದ್ರ ವರ್ಣನೆ ಮಾಡ್ತಾ ಕೂಳ್ತಾರೆ ಅವರು ಎಂಥ ಒಂದು ಆಳ ಎಷ್ಟ ಒಂದು ಅಗಲ ಎಂಥ ವಿಸ್ತಾರ ಎಂಥ ಏನು ರುದ್ರ ರಮಣೀಯ ಈ ಸಮುದ್ರ ಜೀವನದಲ್ಲಿ ಒಂದು ಸಲ ನೋಡಬೇಕು ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಸಮುದ್ರ ಅಂತ ಅವರು ವರ್ಣನೆ ಮಾಡ್ತಿರ್ತಾರೆ ಅದು ಆ ಮರಿ ಮೀನು ಕೇಳಿಸ್ಕೊತದೆ ಅದಕ್ಕನಿಸದ ಈ ಮಹಾತ್ಮರು ಆ ಸಮುದ್ರ ವರ್ಣನೆ ಮಾಡ್ಲತ್ತಾರ ಎಷ್ಟು ಆಳ ಎಷ್ಟು ಅಗಲ ಎಷ್ಟು ಸುಂದರ ಅದು ಜೀವನದಲ್ಲಿ ಒಂದು ಸಲ ನೋಡಬೇಕು ಅಂತ ಅದ್ರ ಬಗ್ಗೆ ಇಷ್ಟೊಂದು ವರ್ಣನೆ ಮಾಡ್ತಾ ಇದ್ದಾರಲ್ಲ ಅಂದರೆ ನಾನು ಒಂದು ಸಲ ಆ ಸಮುದ್ರ ನೋಡಬೇಕು ಅಂತ ಅದಕ್ಕೆ ಆಸೆ ಹುಟ್ಟಿತು ಅವಾಗ ಅದು ಏನು ಮಾಡ್ತದಂದ್ರೆ ಆ ಸಮುದ್ರ ನೋಡಬೇಕು ಅಂತ ತಿಳ್ಕೊಂಡು ಹುಡುಕಾಡ್ಲಕ್ಕೆ ಶುರು ಮಾಡ್ತು ಎಲ್ಲಿ ಸಮುದ್ರದೊಳಗೆ ಹುಡುಕಾಡ್ತು ಉತ್ತರಕ್ಕೆ ಹೋಯಿತು ದಕ್ಷಿಣಕ್ಕೆ ಹೋಯಿತು ಪೂರ್ವಕ್ಕೆ ಹೋಯಿತು ಪಶ್ಚಿಮಕ್ಕೆ ಹೋಯಿತು ಮೇಲೆ ಹೋಯಿತು ಕೆಳಗೆ ನೋಡ್ತು ಎಲ್ಲ ಕಡೆ ನೋಡ್ತು ಅದಕ್ಕೆ ಸಮುದ್ರ ಕಾಣಂಗೇ ಇಲ್ಲ ಹುಡುಕಾಡ್ತಾ ಹುಡುಕಾಡ್ತಾ ಇಷ್ಟು ಹೈರಾಣಾಗಿತ್ತು ಅಷ್ಟರಾಗ ಅದರದು ತಂದೆ ಮೀನು ಬರ್ತದೆ ಅದಕ್ಕೆ ಕೇಳುತ್ತದೆ ಅಲ್ಲ ಏನು ಹುಡುಕಾಡ್ಲತ್ತಿದೀಯ ಅಂತ ಕೇಳ್ತದೆ ಅದು ತನ್ನ ಮರಿ ಮೀನಿಗೆ
ಅವಾಗದು ಹೇಳ್ತದೆ ಅಪ್ಪ ಹಿಂಗೆ ಒಂದು ಇಲ್ಲಿ ದಡದಲ್ಲಿ ಒಬ್ಬರು ಮಹಾತ್ಮರು ಸಮುದ್ರ ಬಗ್ಗೆ ವರ್ಣನೆ ಮಾಡ್ತಾಯಿದ್ರು ಸಮುದ್ರ ಅಂದರೆ ಇಂಥ ಆಳ ಅಂತೆ ಅಗಲ ಅಂತೆ ಇಷ್ಟೊಂದು ವಿಸ್ತಾರ ಅಂತೆ ಅಂಥ ಸಮುದ್ರ ಒಂದು ಸಲರ ನೋಡಬೇಕು ಅಂತ ಅವರು ಅದ್ರ ಬಗ್ಗೆ ವರ್ಣನೆ ಮಾಡ್ತಾಯಿದ್ರು ಅದಕ್ಕೆ ನಾನು ಆ ಸಮುದ್ರ ನೋಡಬೇಕು ಅಂತ ಹುಡುಕಾಡ್ತಾ ಇದ್ದೀನಿ ಅಂತ ಹೇಳ್ತು ಅವಾಗದು ಅಪ್ಪ ಹೇಳ್ತಂತೆ ನಾನು ಹಿಂಗೆ ಕೇಳಿನಿ ನಾನು ಆ ಸಮುದ್ರ ನೋಡಿಲ್ಲ ನಡಿ ನಾವಿಬ್ಬರು ಸೇರಿ ಹುಡುಕೋಣ ಅಂತ ತಿಳ್ಕೊಂಡು ಅವೆರಡು ಸೇರಿ ಹುಡುಕ್ಲಕ್ಕೆ ಹೊಂಟು ಅದಕ್ಕೆ ಸಮುದ್ರಕ್ಕೆ ಅಷ್ಟರಲ್ಲಿ ಅದರ ಅಜ್ಜ ಬಂತಂತ ಅದಕ್ಕೆ ಹೇಳ್ತು ಏನು ಮಾಡತ್ತೀರಿ ನೀವಿಬ್ಬರು ಸೇರಿ ಅಂದ್ರೆ ಹೇಳ್ತದೆ ಅದು ಮತ್ತೆ ಹಂಗೆ ಹಿಂಗೆ ಸಮುದ್ರ ಭಾಳ ಸುಂದರ ಅಂತ ಅಂಥ ಸಮುದ್ರ ಒಂದು ಸಲರ ನೋಡಬೇಕಂತ ಅದಕ್ಕೆ ಆ ಸಮುದ್ರ ನೋಡೋಕ್ಕೆ ನಾವು ಹೊಂಟೀವಿ ಅಂತ ಹೇಳ್ತದು ಅವಾಗ ಅದು ಅಜ್ಜನು ಅಂತ ನಾನು ಹಿಂಗೆ ಕೇಳೀನಿ ಆದರೆ ಒಂದು ಸಲನೂ ನೋಡಿಲ್ಲ ನಡಿ ನಾವು ಎಲ್ಲರೂ ಸೇರಿ ಹುಡ್ಕೊಂಬಿ ಅಂತೇಳಿ ಅಷ್ಟು ಜನ ಸೇರಿ ಎಲ್ಲಿ ಏನು ಹುಡುಕ್ಲಕ್ಕೆ ಹೊಂಟರು ಸಮುದ್ರ ಹುಡುಕ್ಲಕ್ಕೆ ಹಿಂಗೆ ಹುಡುಕ್ಯಾಡ್ದು ಹುಡುಕ್ಯಾಡ್ ಹುಡುಕ್ಯಾಡಿದ್ರು ಅವರಿಗೆ ಸಮುದ್ರ ಕಂಡೇ ಇಲ್ಲ ಕೊನೆಗೆ ಸುಸ್ತಾಯಿತು ಸಾಯಂಕಾಲ ಆಯಿತು ಅವಾಗ ಅವ್ರು ವಿಚಾರ ಮಾಡಿದ್ರು ಇಲ್ಲಿ ದಡದಲ್ಲಿ ನಿಂತು ಆ ಸಂತರು ಹೇಳ್ತಾ ಇದ್ರು ನಾವು ಅವರಿಗೆ ಕೇಳೋಣ ಅದು ಸಮುದ್ರ ಎಲ್ಲದ ಅಂತ ತಿಳ್ಕೊಂಡು ಅವ್ರು ನೋಡ್ಯಾರಂದ್ರೆ ಅವ್ರಿಗೆ ಕೇಳಾರಿ ಅವ್ರಿಗೆ ಕೇಳಿ ನಾವು ಹುಡುಕರಿ ಅಂತ ತಿಳ್ಕೊಂಡು ಮತ್ತೆ ಅವು ಮೀನುಗಳು ಏನು ಮಾಡ್ತಾವೆ ದಡಕ್ಕೆ ಬರ್ತಾವೆ ದಡಕ್ಕೆ ಬಂದಾಗ ಮತ್ತೆ ಸಂಧ್ಯಾ ವಂದನೆ ಮಾಡಬೇಕು ಅಂತ ಮತ್ತೆ ಅದೇ ಮಹಾತ್ಮರು ಅಲ್ಲಿಗೆ ಬಂದಿರ್ತಾರೆ ಬಂದು ಅದೇ ಮತ್ತೆ ಸಮುದ್ರ ಬಗ್ಗೆ ಬಹಳ ಅವರು ವರ್ಣನೆ ಮಾಡ್ತಿರ್ತಾರೆ ಹೋಗಿ ಅವ್ರಿಗೆ ಕೇಳ್ತಾವಂತೀವಿ ಯಾರು ಇವು ಮೀನುಗಳು ಮರಿ ಅಪ್ಪ ತಾತ ಇವು ಮೂರು ಮೀನುಗಳು ಹೋಗಿ ಆ ಮಹಾತ್ಮರಿಗೆ ಕೇಳ್ತಾರೆ ಅಲ್ಲ ಮಹಾತ್ಮರೇ ಇಷ್ಟು ವರ್ಣನೆ ಮಾಡ್ತಾಯಿದ್ರಿ ಸಮುದ್ರ ಬಗ್ಗೆ ಅದು ಇಷ್ಟು ಆಳ ಇಷ್ಟು ಅಗಲ ಇಷ್ಟು ಸುಂದರ ಇಷ್ಟೊಂದು ವಿಸ್ತಾರ ಅದು ಒಂದು ಸಲರ ನೋಡಬೇಕು ಜೀವನದಲ್ಲಿ ಅಂತ ಅದ್ರ ಬಗ್ಗೆ ಎಷ್ಟು ಚಂದ ನೀವು ವರ್ಣನೆ ಮಾಡತ್ತೀರಿ ಅದಕ್ಕೆ ನಮಗೂ ಆಸೆ ಆಗ್ಯದ ಒಂದು ಸಲ ನೋಡಬೇಕಂತ ಅದು ಎಲ್ಲದ ಸಮುದ್ರ ಹೇಳ್ರಿ ಅಂತ ಕೇಳ್ತಾವೆ ಅವಾಗ ಮಹಾತ್ಮರು ನಗ್ತಾರವ್ರು ನಗ್ ಹೇಳ್ತಾರೆ ಅಲ್ಲ ಹುಚ್ಚುಗಳೇ ಸಮುದ್ರ ಅಂದರೆ ಎಲ್ಲದ ಅಂತ ತಿಳ್ಕೊಂಡಿರಿ ನೀವು ಎಲ್ಲಿ ಹುಟ್ಟಿರಿ ಎಲ್ಲಿ ಬದುಕ್ತಾ ಇದ್ದೀರಿ ಮತ್ತು ಕೊನೆ ಉಸಿರು ನೀವು ಎಲ್ಲಿ ಎಳಿತೀರಿ ಅದೇ ಸಮುದ್ರದ ಸಮುದ್ರ ಬಿಟ್ಟು ನೀವು ಇಲ್ಲ ನೀವು ಸಮುದ್ರದೊಳಗೆ ಬದುಕ್ತಾ ಇದ್ದೀರಿ ಸಮುದ್ರದೊಳಗೆ ನೀವು ಸಾಯ್ತೀರಿ ಸಮುದ್ರದೊಳಗೆ ನೀವು ಹುಟ್ಟಿರಿ ನಿಮ್ಮ ಬದುಕು ಸಮುದ್ರದಲ್ಲೇ ಅದ ಸಮುದ್ರ ಬಿಟ್ಟು ನಿಮ್ಮ ಬದುಕಿಲ್ಲ ಅಂತ ಹೇಳ್ತಾರೆ ಅದು ಹುಡುಕದಲ್ಲ ಅದು ಅನುಭವಿಸೋದದ ನಿಂದ್ರಿ ನೋಡಿರಿ ಅದುವೇ ಸಮುದ್ರದ ಅಂತ ಹೇಳಿದ್ರಂತ ಆವಾಗ ಅವು ಕನಸದಂತ ನಮಗಿದು ಗೊತ್ತೇ ಆಗಲಿಲ್ಲ ಇಷ್ಟು ದಿವಸ ಇದರಲ್ಲೇ ಹುಟ್ಟಿವಿ ಇಲ್ಲೇ ಬೆಳೀತಾ ಇದ್ದೀವಿ ಇಲ್ಲೇ ನಮ್ಮ ಜೀವನ ಕಳೀತಾ ಇದ್ದೀವಿ ಇದು ಬಿಟ್ಟು ನಮಗೆ ಬದುಕಿಲ್ಲ ಆದರೂ ಮತ್ತು ಸಮುದ್ರ ಎಲ್ಲೋ ಅದ ಅಂತ ನಾವು ಹುಡ್ಕೊಂಡು ಹೊಂಟಿವಲ್ಲ ಅಂತ ತಿಳ್ಕೊಂಡು ತನ್ನ ಮೂರ್ಖತನಕ್ಕೆ ತಾವೇ ನಾಚಿದು ಅಂತವು ಇದು ಎಷ್ಟು ಮಾರ್ಮಿಕದಲ್ಲ ಅದೇ ರೀತಿ ನಾವು ಸಹ ಪರಮಾತ್ಮನಿಗೆ ಹುಡ್ಕೊಂಡು ಹೊಂಟಿವಿ ಆ ಮರಿ ಮೀನುಗಳಂಗೆ ಅಲ್ಲಿ ಏನೋ ಉತ್ತರಕ್ಕೋ ದಕ್ಷಿಣಕ್ಕೋ ಪೂರ್ವಕ್ಕೋ ಪಶ್ಚಿಮಕ್ಕೋ ಆ ಕಡೆ ಅದನೋ ಈ ಕಡೆ ಅದನೋ ಆದರೆ ನಮಗೆ ಶರಣರು ಹೇಳ್ತಾರೆ ಮಹಾತ್ಮರು ಹೇಳ್ತಾರೆ ಅಲ್ಲ ಅಲ್ಲೆಲ್ಲೂ ದೇವರಿಲ್ಲ ದೇವರು ಎಲ್ಲದನಂದ್ರೆ ಸರ್ವವ್ಯಾಪಿ ಆಗಿದ್ದಾನೆ ನಾವೆಲ್ಲಿ ಹುಡ್ತೀವೋ ನಾವೆಲ್ಲಿ ಬದುಕ್ತಾ ಇದ್ದೀವೋ ಕೊನೆಗೆ ನಾವೆಲ್ಲಿ ಲೀನವಾಗ್ತೀವೋ ಅದು ಪರಮಾತ್ಮನೇ ಅದಾನೆ ಪರಮಾತ್ಮ ಇಲ್ಲ ಅಂದರೆ ನಮಗೆ ಬದುಕಿಲ್ಲ ನಾವು ಬದುಕ್ತಕ್ಕಂಥದ್ದು ಆ ಪರಮಾತ್ಮನಲ್ಲೇ ಅವನ ಒಂದು ಆಶ್ರಯದಲ್ಲೇ ನಾವು ಬದುಕ್ತಾ ಇದ್ದೀವಿ ನಮ್ಮ ಬಿಟ್ಟು ಪರಮಾತ್ಮ ಇಲ್ಲ ಪರಮಾತ್ಮನಿಗೆ ಬಿಟ್ಟು ನಾವಿಲ್ಲ ಪರಮಾತ್ಮನಿಗೆ ಬಿಟ್ಟು ನಮ್ಮ ಜೀವನ ಸಾಗುವುದಿಲ್ಲ ಅದಕ್ಕೆ ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ ಎಷ್ಟು ಚೆಂದ ಹೇಳ್ತಾ ಇದ್ದಾರೆ ಪರಮಾತ್ಮ ಏನು ಅಂದರೆ ಎತ್ತೆತ್ತ ನೋಡಿದಡತ್ತತ್ತ ಎಲ್ಲಿ ನೋಡಲಿ ಅಲ್ಲಿ ಪರಮಾತ್ಮನೇ ಅದಾನ ಹಂಗಂತ ತಿಳ್ಕೊಂಡು ಎಲ್ಲ ಕಡೆ ಪರಮಾತ್ಮನ ಆದರೆ ಪರಮಾತ್ಮ ಒಂದೇ ವಸ್ತುವಿನಲ್ಲಿ ಸಿಕ್ಕಾಕ್ಕೊಂಡಿಲ್ಲ ಇದು ನಾವು ಅರ್ಥ ಮಾಡ್ಕೋಬೇಕು ಎಲ್ಲ ಕಡೆ ಪರಮಾತ್ಮ ಅದಾನ ಸರ್ವವ್ಯಾಪಿ ಅದನ ಸರ್ವತೋ ಚಕ್ಷೋದನ ಸರ್ವತೋ ಬಾಹು ಸರ್ವತೋ ಪಾದ ಎಲ್ಲ ಕಡೆ ಪರಮಾತ್ಮ ಅದನ ಆದರೆ ಅವ ಒಂದೇ ವಸ್ತುವಿನಲ್ಲಿ ಸಿಕ್ಕಾಕ್ಕೊಂಡಿಲ್ಲ ಯಾವುದೇ ಒಂದು ಮಂದಿರದಲ್ಲಿ ಅಥವಾ ಯಾವುದೇ ಒಂದು ಕ್ಷೇತ್ರದಲ್ಲಿ ಪರಮಾತ್ಮ ಸಿಕ್ಕಾಕ್ಕೊಂಡಿಲ್ಲ ಅವನ ಸ್ವರೂಪ ವಿಶ್ವವ್ಯಾಪಿ ಅಂಥ ಒಂದು ಪರಮಾತ್ಮನಿಗೆ ನಾವು ಪೂಜೆ ಮಾಡಬೇಕು ಪರಮಾತ್ಮ ಅಂದರೆ ಸರ್ವವ್ಯಾಪಿ ಅವನು ಅಗಮ್ಯ ಅಗೋಚರ ಅಂತಹ ಪರಮಾತ್ಮನ ಸ್ವರೂಪ ಅದ ಅಂತ ತಿಳ್ಕೊಂಡು ಇಲ್ಲಿ ಮಹಾದೇವಿ ತಾಯಿ ಹೇಳ್ತಾ ಇದ್ದಾರೆ ಅದೇ ರೀತಿ ಪರಮಾತ್ಮ ಅಂದರೆ ಅವನು ಆಕಾರಕ್ಕೆ ನಿಲುಕಲ್ಲ ಅವನು ಕಲ್ಪನೆಗೆ ನಿಲುಕಲ್ಲ ಅಂತ ಒಂದು ಸರ್ವವ್ಯಾಪಿ ಪರಮಾತ್ಮ ಇದ್ದಾನೆ ಆ ಪರಮಾತ್ಮನ ನಿಜ ಸ್ವರೂಪವನ್ನು ನಾವು ಅರಿಬೇಕು ಯಾವಾಗ ಪರಮಾತ್ಮನ ನಿಜ ಸ್ವರೂಪ ನಾವು ಅರಿತೀವೋ ಆವಾಗ ನಮ್ಮೊಳಗೆ ಯಾವ ಒಂದು ದ್ವೇಷ ಆಗಲಿ ಅಥವಾ ಯಾವ ಒಂದು ಭೇದ ಆಗಲಿ ನಮ್ಮಲ್ಲಿ ಕಾಣಿಸಲ್ಲ
ಯಾಕೆಂದ್ರೆ ಪರಮಾತ್ಮನ ಸ್ವರೂಪ ಏನದಂದ್ರೆ ಪ್ರೀತಿ ಪರಮಾತ್ಮನ ಸ್ವರೂಪ ಏನಂದ್ರೆ ಕರುಣೆ ಅದಕ್ಕೆ ಒಂದು ಸಲ ಏನಾಗಿತ್ತು ಅಂತ ಒಬ್ಬ ತಂದೆ ತಾಯಿ ಇರ್ತಾರೆ ಅವರಿಗೆ ಒಂದು 8 9 ವರ್ಷದ ಮಗು ಇರ್ತಾನೆ ಅಕಸ್ಮಾತ್ ಯಾವುದೋ ಒಂದು ದುರ್ಘಟನೆಯಲ್ಲಿ ತಂದೆ ತಾಯಿ ಸತ್ತು ಹೋಗ್ತಾರೆ ಮಗು ಅನಾಥವಾಗಿ ಬಿಡುತ್ತದೆ ಅವಾಗ ಮಗು ಎಲ್ಲ ಕಡೆ ಅಮ್ಮ ಅಮ್ಮ ಅಂತ ತಿಳ್ಕೊಂಡು ಹುಡುಕಾಡ್ತದೆ ಅಳುತ್ತದೆ ಎಲ್ಲರ ಮನೆ ಬಾಗಿಲಿಗೆ ಹೋಗಿ ನಿಂದಿರ್ತದೆ ಯಾರಾದರೂ ಮನೆಗೆ ಕರೀತಾರೇನೋ ಅಂತ ತಿಳ್ಕೊಂಡು ಆ ಮಗುವಿಗೆ ಯಾರು ಮನೆಗೆ ಕರೆಯಲ್ಲ ಎಲ್ಲ ಮಠದ ಮುಂದೆ ಹೋಗಿ ನಿಂದಿರ್ತದೆ ಮಂದಿರ ಮುಂದೆ ಹೋಗಿ ನಿಂದಿರ್ತದೆ ಮಸ್ಜಿದ್ ಮುಂದೆ ಹೋಗಿ ನಿಂದಿರ್ತದೆ ಚರ್ಚಿನ ಮುಂದೆ ಹೋಗಿ ನಿಂದಿರ್ತದೆ ಆದರೆ ಆ ಮಗುವಿಗೆ ಯಾರು ಹೊರ ಕಳೆಯಲ್ಲ ಯಾರು ಒಳಗೆ ಕರ್ಕೊಳ್ಳಲ್ಲ ಅದಕ್ಕೆ ಕಣ್ಣೀರು ಯಾರು ಒರೆಸಲ್ಲ ಅದು ಮಗು ಹಿಂಗೆ ಅಳ್ತಾ ಅಳ್ತಾ ಅಲೆದಾಡ್ತಿರ್ತದೆ ಆವಾಗ ಅವ್ರ ಸಂಬಂಧಿಕರು ಒಬ್ಬರು ಏನು ಮಾಡ್ತಾರಂದ್ರೆ ಈ ಮಗು ಹಿಂಗೆ ಅಲೆದಾಡ್ತಿರ್ತದೆ ಈ ಮಗುವಿಗೆ ಯಾರು ನಾವು ರಕ್ಷಣೆ ಕೊಡಲಿಲ್ಲ ಅಂದರೆ ಎಲ್ಲರೂ ನಮ್ಮ ಊರು ಜನ ಬೈತಾರೆ ಅಯ್ಯೋ ಇಷ್ಟು ಜನ ನೆಂಟರಿದ್ದರು ಇದಕ್ಕೆ ಯಾರೂ ರಕ್ಷಣೆ ಕೊಟ್ಟಿರಲ್ಲ ಅಂತ ತಿಳ್ಕೊಂಡು ಊರು ಜನ ನಮಗೆ ಬೈತಾರಲ್ಲ ಅಂತ ತಿಳ್ಕೊಂಡು ಅವ ಏನು ಮಾಡ್ತಾನೆ ಆ ಮಗುವಿಗೆ ಒಯ್ದು ಗೊತ್ತಾಗ್ಲಾರ್ದಂಗೆ ಒಂದು ಕಾಡು ದಟ್ಟ ಕಾಡು ಆ ಕಾಡಿನ ನಡುವೆ ಒಯ್ದು ಬಿಟ್ಟು ಬರ್ತಾನೆ ಕಾಡಿನ ನಡುವೆ ಒಯ್ದು ಬಿಟ್ಟು ಬರ್ತಾನೆ ಆ ಮಗು ಅಲ್ಲಿ ಸಹ ಅಮ್ಮ ಅಮ್ಮ ಅಂತ ಹುಡುಕಾಡಿ ಇಷ್ಟೊಂದು ಬಳಲಿರ್ತದೆ 2-3 ದಿವಸದಿಂದ ಊಟ ಮಾಡಿರಲ್ಲ ಅಷ್ಟೊಂದು ಬಳಲಿ ಹೈರಾಣಾಗಿರ್ತದೆ ಆ ಒಂದು ಕಾಡಿನೊಳಗೆ ಒಂದು ಮಾವಿನ ಮರ ಇರ್ತದೆ ಅದ್ರ ತುಂಬ ಎಲ್ಲ ಮೈ ತುಂಬ ಹಣ್ಣು ಬಿಟ್ಟಿರ್ತಾವೆ ಆವಾಗ ಮಾವಿನ ಗಿಡ ಆ ಮಗುವಿಗೆ ಕರೀತದಂತ ಮಗು ಬಾ ಇಲ್ಲಿ ನನ್ನ ಹತ್ರ ಬಾ ನನ್ನ ಹಣ್ಣು ತಿನ್ನು ಈ ಸರೋವರದ ನೀರು ಕುಡಿ ನನ್ನ ನೆರಳಿನಾಗ ಹಾಯಾಗಿ ಮಲಗು ಅಂತ ಹೇಳ್ತದಂತ ಆವಾಗ ಅದು ಮಗು ಅಲ್ಲೇ ಬಿದ್ದಿರುವಂಥ ಒಂದು ಹಣ್ಣು ತಿಂತದೆ ಅಲ್ಲೇ ಸರೋವರದಾಗ ನೀರು ಕುಡಿತದೆ ಅದೇ ಒಂದು ಮರದ ನೆರಳಿನಲ್ಲಿ ಮಲ್ಕೊಂಡು ಬಿಡ್ತದೆ ಅದಕ್ಕೆ ಹಾಯಾಗಿ ನಿದ್ದೆ ಬರ್ತದೆ ನಿದ್ದೆ ಹತ್ತಿ ಎಚ್ಚರ ಆಗ್ತದೆ ಎಚ್ಚರ ಆಗಿದ ಮೇಲೆ ನೋಡ್ತದೆ ಅದು ಎಲ್ಲಿ ಮಲಗಿರ್ತದೆ ಅಂದ್ರೆ ಆ ದೇವರ ತೊಡೆ ಮೇಲೆ ಮಲಗಿರ್ತದೆ ಒಂದು ಅದು ಆಶ್ಚರ್ಯ ಅನ್ನಿಸ್ತದೆ ಅಲ್ಲ ದೇವ ನೀ ಯಾಕೆ ಇಲ್ಲಿ ಬಂದು ನಿನಗೆ ಮನೆಯಾಗ ಜಗಲಿ ಮೇಲೆ ಮಠದಾಗ ಮಂದಿರದಾಗ ಮಜ್ಜಿದಾಗ ಚರ್ಚ್ನಾಗ ನಿನಗೆಲ್ಲ ಪೂಜೆ ಮಾಡ್ಲತ್ತಾರ ಅದು ಬಿಟ್ಟು ನೀ ಯಾಕೆ ಇಲ್ಲಿಗೆ ಬಂದು ಅಂತ ಕೇಳ್ತದೆ ಅದು ಆವಾಗ ದೇವರು ಹೇಳ್ತಾನಂತ ನೋಡು ಮಗು ಎಲ್ಲರೂ ಮಠ ಮಂದಿರ ಮಜ್ಜಿದ ಊರು ಜನ ಎಲ್ಲ ನಿನಗೆ ಎಂದು ಊರು ಹೊರಗೆ ಹಾಕ್ಯಾರೋ ಅವತ್ತೇ ನನಗೂ ಊರು ಹೊರಗೆ ಹಾಕ್ಯಾರ ಅಂತ ಹೇಳ್ತಾರಂತ ಅದಕ್ಕೆ ನಾನು ಈ ಊರು ಹೊರಗೆ ಬಂದೀನಿ ಯಾರು ನಿನಗೆ ಆಶ್ರಯ ಕೊಟ್ಟರೋ ಅದೇ ನಾನಿದ್ದೀನಿ ಈ ಮಾವಿನ ಮರ ನಿನಗೆ ಆಶ್ರಯ ಕೊಟ್ಟದಲ್ಲ ಇಲ್ಲೇ ನಾನಿದ್ದೀನಿ ಮಗು ಅಂತ ತಿಳ್ಕೊಂಡು ಆ ಮಗುವಿಗೆ ಹೇಳಿದನಂತ ದೇವರು ಅಂದರೆ ಅರ್ಥ ನಾವು ಪ್ರೀತಿ ಎಲ್ಲಿ ಪ್ರೀತಿ ಅದನೋ ಎಲ್ಲಿ ಸ್ನೇಹ ಅದನೋ ಎಲ್ಲಿ ಇನ್ನೊಬ್ಬರ ಬಗ್ಗೆ ಒಂದು ಕರುಣೆ ಅದನೋ ಅದುವೇ ಪರಮಾತ್ಮನ ಸ್ವರೂಪ ಹೇಗೆ ಆ ಮಗುವಿಗೆ ಊರಿಗೆ ಹೊರಗೆ ಹಾಕಿದಾಗ ಆ ದೇವರು ಊರಿಂದ ಹೊರಗೆ ಬಂದನು ಅಂತ ನಾವು ಕಥೆ ಕೇಳ್ತೀವಲ್ಲೋ ಅದೇ ರೀತಿ ನಮ್ಮಲ್ಲಿ ಪ್ರೀತಿ ಇಲ್ಲ ದ್ವೇಷ ಇತ್ತು ಅಂದರೆ ಆ ದ್ವೇಷದ ಜೊತೆನೇ ಪರಮಾತ್ಮ ನಮ್ಮಿಂದ ದೂರ ಹೋಗ್ತಾ ಇದ್ದಾನೆ ಅದಕ್ಕೆ ಪರಮಾತ್ಮ ಎಲ್ಲೂ ಇಲ್ಲ ಅವನು ಕೇವಲ ಒಂದು ಸ್ಥಾನದಲ್ಲಿಲ್ಲ ಒಂದು ಮಂದಿರದಲ್ಲಿಲ್ಲ ಮಸ್ಜಿದಲ್ಲಿಲ್ಲ ಚರ್ಚಿನಲ್ಲಿಲ್ಲ ಯಾವುದೇ ನಮ್ಮ ಮನೆಯ ಜೋಗಲಿ ಮೇಲೆ ಪರಮಾತ್ಮ ಇಲ್ಲ ಪರಮಾತ್ಮ ಸರ್ವವ್ಯಾಪಿ ಅವನು ಪ್ರೇಮ ಸ್ವರೂಪವಾಗಿ ಎಲ್ಲ ಕಡೆ ಓತಪ್ರೋತವಾಗಿ ತುಂಬಿಕೊಂಡಿದ್ದಾನೆ ಅದಕ್ಕೆ ನಾವು ಪರಮಾತ್ಮನಿಗಾಗಿ ಜಗಳ ಮಾಡುವುದು ಅಥವಾ ಪರಮಾತ್ಮನ ಸ್ವರೂಪಕ್ಕಾಗಿ ನಮ್ಮಲ್ಲಿ ನಾವು ಕಚ್ಚಾಡೋದನ್ನು ನಿಲ್ಲಿಸಬೇಕು ನಿಜವಾಗಲೂ ಪರಮಾತ್ಮನ ಸ್ವರೂಪ ಏನು ಅಂತ ನಾವು ಅರ್ಥ ಮಾಡಿಕೊಂಡಿವಿ ಅಂದರೆ ನಮ್ಮಲ್ಲಿ ಜಗಳ ಇರಲ್ಲ ಅದಕ್ಕೆ ಬಸವಣ್ಣನವರು ನಿಜವಾಗಲೂ ಪರಮಾತ್ಮನ ಸ್ವರೂಪ ಅರ್ಥ ಮಾಡ್ಕೊಂಡ್ರವರು ಅರ್ಥ ಮಾಡ್ಕೊಂಡಿದ್ದಕ್ಕೆ ಅವ್ರಗಳಿಗೆ ಎಂಥ ಒಂದು ಪ್ರೀತಿಯ ಭಾವ ಇತ್ತು ಅಂದರೆ ಇವನಾರವಂತ ಯಾರನ್ನೂ ದೂರ ತಳ್ಳದಲೆ ಎಲ್ಲರನ್ನು ಇವನಮ್ಮವ ಅಂತ ತಿಳ್ಕೊಂಡು ಪ್ರೀತಿಯನ್ನು ಹಿಂಬಿಟ್ಕೊಳ್ತಾ ಇದ್ದಾರೆ ಯಾಕೆ ಅಂದರೆ ಅವರು ನಿಜವಾದ ಪರಮಾತ್ಮನ ಸ್ವರೂಪ ಏನು ಅನ್ನುವುದನ್ನು ಅವರು ಕಂಡುಕೊಂಡಿದ್ದರು ಅದಕ್ಕಂತಲೇ ಅವರೆಲ್ಲರನ್ನು ಪ್ರೀತಿಸ್ತಾ ಇದ್ದರು ಅದಕ್ಕಂತಲೇ ಪ್ರೀತಿಯ ಸ್ವರೂಪನೇ ಪರಮಾತ್ಮ ಇದ್ದಾನೆ ಅಂತ ತಿಳ್ಕೊಂಡು ಇಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮನ ಸ್ವರೂಪ ನಾವಾಗಬೇಕು ಅಂದರೆ ಪ್ರೇಮ ರೂಪ ನಾವಾಗಬೇಕು ಪ್ರೇಮಮಯಿ ನಾವಾಗಬೇಕು ಅದಾವಾಗಲೇ ನಾವು ಪರಮಾತ್ಮನ ಸ್ವರೂಪವಾಗಲಿಕ್ಕೆ ಸಾಧ್ಯ ಇದೆ ಅಂತಹ ಒಂದು ದೇವರ ಸ್ವರೂಪವನ್ನು ಜಗತ್ತಿಗೆ ಗುರುಬಸವಣ್ಣನವರು ಕೊಡ್ತಾ ಇದ್ದಾರೆ ಅದಕ್ಕೆ ಜಗತ್ತು ಋಣಿಯಾಗೋದಲ್ಲ ದೇವರು ಸಹಿತ ಬಸವಣ್ಣನವರಿಗೆ ಋಣಿಯಾಗಬೇಕಂತ ಯಾಕೆ ಅಂದರೆ ನಿಜವಾಗಲೂ ದೇವರ ಸ್ವರೂಪ ಏನು ಅಂತ ತಿಳ್ಕೊಂಡು ಜಗತ್ತಿಗೆ ತೋರಿಸ್ಕೊಟ್ಟಿದವರೇ ಗುರುಬಸವಣ್ಣನವರು ಅದಕ್ಕೆ ದೇವರು ಸಹ ಒಂದು ಗುರುಬಸವಣ್ಣನವರಿಗೆ ಋಣಿಯಾಗಬೇಕು ಅಂತ ತಿಳ್ಕೊಂಡು ಇಲ್ಲಿ ಶರಣರು ಹೇಳ್ತಾ ಇದ್ದಾರೆ ಅಂತಹ ಒಂದು ನಿರಾಕಾರ ಸ್ವರೂಪವಾಗಿರುವಂಥ ಪರಮಾತ್ಮನನ್ನು ನಾವು ಅರಿತು ನಾವು ಆರಾಧನೆ ಮಾಡಿದೀವಿ ಅಂದ್ರೆ ನಮಗೆ ನಿಜವಾಗಲೂ ಆನಂದ ಸಿಗಲಿಕ್ಕೆ ಸಾಧ್ಯ ಅದ ನಿಜವಾಗಲೂ ಸಂತೃಪ್ತಿ ಸಿಗಲಿಕ್ಕೆ ಸಾಧ್ಯ ಅದ ಅಂತ ತಿಳ್ಕೊಂಡು ಇಲ್ಲಿ ಅಕ್ಕ ಮಹಾದೇವಿ ತಾಯಿಗೆ ಗುರು
ಲಿಂಗದೇವರು ಹೇಳ್ತಾ ಇದ್ದಾರೆ. ದೇವರ ಸ್ವರೂಪವನ್ನು ಬಹಳ ಮನದಟ್ಟವಾಗಿ ಮಹಾದೇವಿ ತಾಯಿ ತಿಳಿಸ್ಕೊಡ್ತಾ ಇದ್ದಾರೆ. ಅದನ್ನು ಬಹಳ ಆಕೆ ಆ ಒಂದು ಮನಸ್ಸಿನಲ್ಲಿ ಪರಮಾತ್ಮನ ಸ್ವರೂಪವನ್ನು ಮೂಡಿಸ್ಕೊಳ್ತಾ ಇದ್ದಾಳೆ. ಪರಮಾತ್ಮನ ಸ್ವರೂಪ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡು ಆಕೆ ಆ ಪರಮಾತ್ಮನ ಸ್ವರೂಪ ತಿಳ್ಕೊಂಡು ಆಕೆ ಇನ್ನು ಮುಂದೆ ಆಕೆ ಕೇಳ್ತಾ ಇದ್ದಾಳೆ. ಇಂಥ ಒಂದು ನಿರಾಕಾರ, ಇಂಥ ಒಂದು ಅಗಮ್ಯ ಅಗೋಚರವಾಗಿರುವಂಥ ಪರಮಾತ್ಮ, ಆ ಪರಮಾತ್ಮನಿಗೆ ಪೂಜೆ ಹೇಗೆ ಮಾಡಬೇಕು, ನಮ್ಮ ಸಮಾಜದಲ್ಲಿ ಪೂಜೆ ಮಾಡುವಂಥ ಪದ್ಧತಿಗಳೇ ಬೇರೆ ಇದ್ದಾವೆ. ಇಂಥ ನಿರಾಕಾರ ಪರಮಾತ್ಮನಿಗೆ ಪೂಜೆ ಹೇಗೆ ಮಾಡಬೇಕು, ಪೂಜೆ ಅಂದರೆ ಏನು ಅಂತ ಆಕೆ ಮಹಾದೇವಿ ತಾಯಿ ತನ್ನ ಮುಗ್ಧ ಭಾವದಿಂದ ಗುರುದೇವರಿಗೆ ಕೇಳ್ತಾ ಇದ್ದಾಳೆ. ಗುರುದೇವರು ಹೇಳ್ತಾ ಇದ್ದಾರೆ ಪೂಜೆ ಹೇಗೆ ಮಾಡಬೇಕು ಅಂತ ನಿರಾಕಾರ ಪರಮಾತ್ಮನಿಗೆ ಅನ್ನೋದನ್ನು ಮತ್ತೆ ಅವರು ತಿಳಿಸ್ಕೊಡ್ತಾ ಇದ್ದಾಳೆ. ಆ ಪೂಜೆ ಏನು, ಅದು ಹೇಗೆ ಮಾಡಬೇಕು ಅನ್ನೋದನ್ನು ನಾವು ನಾಳೆ ದಿವಸ ನೋಡೋಣ. ಇಲ್ಲಿವರೆಗೆ ನನ್ನ ಎರಡು ಮಾತು ಶರಣರ ಪಾದಕ್ಕರ್ಪಿಸ್ತೀನಿ. ಎಲ್ಲರಿಗೂ ಶರಣೋ ಶರಣಾರ್ಥ.